ಆರ್ಸಿಬಿ ಡಗೌಟ್ನಲ್ಲಿ ಮಿಂಚಿದ ಎ ಬ್ಯೂಟಿ ಯಾರು ಗೊತ್ತಾ? 2020 ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಸೆಪ್ಟೆಂಬರ್ 28 ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ರೋಚಕ ಗೆಲುವನ್ನ ಪಡೆಯಿತು. ಸೂಪರ್ ಓವರ್ನಲ್ಲಿ ಮುಂಬೈ ತಂಡವನ್ನ ಮಣಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಬೇಗಿತ್ತು. ಸೂಪರ್ ಓವರ್ನ ಅಂತಿಮ ಎಸೆತದಲ್ಲಿ ಬೌಂಡರಿ ಸಿಡಿಸಿದ ಸಂದರ್ಭದಲ್ಲಿ ಆರ್ಸಿಬಿ ಡಗೌಟ್ನಲ್ಲಿ ಕುಣಿದು ಕುಪ್ಪಳಿಸಿದ ಯುವತಿಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ಅಭಿಮಾನಿಗಳಿಗೂ ಕೂಡ ಅಚ್ಚರಿಯಿಂದ ಆರ್ಸಿಬಿ ಡಗೌಟ್ನಲ್ಲಿದ್ದ ಯುವತಿ ಯಾರು ಅನ್ನುವಂಥ ಅನುಮಾನ ಮೂಡಿತ್ತು. ಕೊರೋನಾ ಕಾರಣದಿಂದ ಪ್ರೇಕ್ಷಕರಿಲ್ಲದೆ ಪಂದ್ಯಗಳನ್ನು ನಡೆಸಲಾಗ್ತಾ ಇತ್ತು. ಆದರೂ ಆಟಗಾರರ ನಡುವೆ ಯುವತಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಳು. ಆರ್ಸಿಬಿ ಜರ್ಸಿಯನ್ನು ತೊಟ್ಟು ಡಗೌಟ್ನಲ್ಲಿ ಕಾಣಿಸಿಕೊಂಡ ಯುವತಿ ಯಾರು ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ವಿಡಿಯೋ ನೋಡಿ. ಆರ್ಸಿಬಿ ತಂಡದೊಂದಿಗೆ ಕಾಣಿಸಿಕೊಂಡ ಯುವತಿ ಮೊದಲ ಮಹಿಳಾ ಸಹಾಯಕ ಸಿಬ್ಬಂದಿ ನವನೀತಾ ಗೌತಮ್. ತರಬೇತಿ ಹೊಂದಿರುವಂತಹ ಮಸಾಜ್ ಥೆರಪಿಸ್ಟ್ ಆಗಿದ್ದಾರೆ. ಐಪಿಎಲ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆರ್ಸಿಬಿ ಮಹಿಳಾ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಂಡಿದೆ. ತಂಡದ ಕ್ರೀಡಾ ಮಸಾಜ ಥೆರಪಿಸ್ಟ್ ಆಗಿ ನವನೀತಾ ಗೌತಮ್ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಐಪಿಎಲ್ನ ಯಾವುದೇ ತಂಡವೂ ಕೂಡ ಸಹಾಯಕ ಸಿಬ್ಬಂದಿಯಾಗಿ ಮಹಿಳೆಯರನ್ನ ಇದುವರೆಗೂ ಕೂಡ ನೇಮಕ ಮಾಡಿಕೊಂಡಿರಲಿಲ್ಲ. ಆರ್ಸಿಬಿ ತಂಡದ ಮುಖ್ಯ ಫಿಸಿಯೋಥೆರಪಿಸ್ಟ್ ಆಗಿ ಇವನ್ ಸ್ವಿಸ್ಟ್ಲೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಆಟಗಾರರ ಸ್ಥಿತಿಗತಿ ಅರಿತು ಸೂಕ್ತ ಮಸಾಜ್ ಮಾಡುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಆರ್ಸಿಬಿ ವಕ್ತಾರರು ಪ್ರತಿಭಾನ್ವಿತ ವ್ಯಕ್ತಿಯನ್ನ ಹುದ್ದೆಗೆ ನೇಮಕ ಮಾಡಿದ್ದಕ್ಕೆ ಸಂತಸ ಇದ್ದು ಇತಿಹಾಸದ ಭಾಗವಾಗುವುದಕ್ಕೆ ಹೆಮ್ಮೆ ಇದೆ ಅಂತ ಹೇಳಿದ್ರು. ರಾಯಲ್ ಚಾಲೆಂಜರ್ಸ್ನ ಸಿಬ್ಬಂದಿ ಪೈಕಿ ನವನೀತಾ ಅವರು ವೃತ್ತಿಪರ ಮಸಾಜ್ ಥೆರಪಿಸ್ಟ್ ಆಗಿ ಗುರುತಿಸಿಕೊಂಡಿದ್ದು ಕಳೆದ ಅಕ್ಟೋಬರ್ ತಿಂಗಳಿನಿಂದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ಕೆನಡಾ ಮೂಲದ ಥೆರಪಿಸ್ಟ್ ಆಗಿ ಈ ಹಿಂದೆ ಟೊರೊಂಟೊ ನ್ಯಾಷನಲ್ ಪರ ಗ್ಲೋಬಲ್ T20 ಲೀಗ್ನಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರು. ಏಷ್ಯಾ ಕಪ್ನಲ್ಲಿ ಭಾರತದ ಮಹಿಳಾ ಬಾಸ್ಕೆಟ್ಬಾಲ್ ತಂಡದ ಜೊತೆಗೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು. ಆರ್ಸಿಬಿ ತಂಡದೊಂದಿಗೆ ಐಪಿಎಲ್ನಲ್ಲಿ ಕಾರ್ಯನಿರ್ವಹಿಸುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನವನೀತಾ, ಈ ಕೆಲಸ ದೊಡ್ಡ ಚಾಲೆಂಜ್ ಆಗಿದ್ದು 20 ಸಹೋದರರ ಜೊತೆ ಕಾಲ ಕಳೆಯುವ ಅನುಭವ ಉತ್ತಮವಾಗಿದೆ ಅಂತ ನಗು ಬೀರಿದ್ದಾರೆ. ಅಲ್ಲದೆ ಮಹಿಳಾ ಸಿಬ್ಬಂದಿಯನ್ನ ನೇಮಿಸುವ ಪ್ರಕ್ರಿಯೆ ಇನ್ನಷ್ಟು ಹೆಚ್ಚಾಗಲಿ, ಲಿಂಗ ತಾರತಮ್ಯ ತೊಡೆದು ಹಾಕಿ ಸಮಾನ ಅವಕಾಶ ಕಲ್ಪಿಸೋದಕ್ಕೆ ಐಪಿಎಲ್ ಸೂಕ್ತ ವೇದಿಕೆಯಾಗಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಪ್ರತಿ ಆಟಗಾರರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸ್ನಾಯುಗಳಲ್ಲಿ ಯಾವುದು ಹೆಚ್ಚು ಒತ್ತಡ, ಯಾವುದು ಕಡಿಮೆ ಒತ್ತಡಕ್ಕೆ ಒಳಗಾಗಿದೆ ಅನ್ನೋದನ್ನು ಗಮನಿಸಿ ಪ್ರತಿ ಪಂದ್ಯಕ್ಕೂ ಮುನ್ನ ಚಿಕಿತ್ಸೆ ಮಸಾಜ್ ನೀಡಲಾಗುತ್ತದೆ ಅಂತ ನವನೀತಾ ಹೇಳಿದ್ದಾರೆ. ತಂಡದಲ್ಲಿ ಇವರು ಪ್ರತಿ ಆಟಗಾರರಿಗೂ ವೈಯಕ್ತಿಕ ಕಸರತ್ತು ಹಾಗೂ ನೋವು ನಿವಾರಕ ಸ್ನಾಯು ಸೆಳೆತ ಉಪಶಮನದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. T20 ಎಲ್ಲವೂ ತ್ವರಿತಗತಿಯಿಂದ ಆಗಬೇಕಾಗಿರೋದ್ರಿಂದ ನೋವು ನಿವಾರಣೆಗೂ ಕೂಡ ಮಸಾಜ್ ಅಗತ್ಯ. ಓವರ್ನಲ್ಲಿ ಕೆಲ ಸೆಕೆಂಡ್ ಬ್ರೇಕ್ ಜೊತೆಗೆ ವೇಗವಾಗಿ ಬೌಲರ್ ಓಡಾಡಬೇಕಾಗುತ್ತೆ. ಫೀಲ್ಡರ್ಗಳು ಮೈದಾನದಲ್ಲಿ ಓಡೋದು, ಹಾರೋದು, ಬ್ಯಾಟ್ಸ್ಮನ್ಗಳು ಭಾರಿ ಹೊಡೆತಕ್ಕೆ ಯತ್ನಿಸುವಾಗ ಆಗುವ ಸ್ನಾಯು ಸೆಳೆತ ಎಲ್ಲವನ್ನು ಕೂಡ ಗಮನಿಸಿ ಅವರಿಗೆ ನೋವು ನಿವಾರಕ ಮಸಾಜ್ ಮಾಡಲಾಗುತ್ತೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ TV.